ನಮಸ್ಕಾರ ವೀಕ್ಷಕರೇ ಕಲಾ ಟಿ ವಿ ಕನ್ನಡ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಈ ರೆಸಿಪಿಯಲ್ಲಿ ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಜಾಮೂನ್ ಅಂದರೆ ಮಕ್ಕಳು ಗುಲಾಬ್ ಜಾಮೂನ್ ತಿನ್ನಬೇಕು ಅನ್ನಿಸ್ತಾಗ ನಾವು ಹೊರಗಡೆಯಿಂದ ತಗೊಂಬಂದು ಕೊಡೋದ್ರ ಬದಲು ನಾವು ಮನೆಯಲ್ಲೇ ಮಾಡೋದ್ರೆ ಒಂದೆರಡರಿಂದ ಮೂರು ದಿವಸ ಆರಾಮಾಗಿ ತಿಂತಾರೆ ನಾವು ಮಕ್ಕಳಿಗೆ ಆದಷ್ಟು ಮನೆಯಲ್ಲೇ ಮಾಡಿದ ಪದಾರ್ಥಗಳನ್ನ ತಿನ್ನೋದಕ್ಕೆ ಅಭ್ಯಾಸ ಮಾಡಿಸ್ಬೇಕು ಹೊರಗಡೆಯಿಂದ ತಗೊಂಬಂದು ಕೊಡೋದಕ್ಕಿಂತ ನಮ್ಮ ಮನೇಲೆ ಮಾಡಿದ ಪದಾರ್ಥಗಳನ್ನ ನಾವು ಕೊಡ್ತಾಯಿದ್ರೆ ರುಚಿಯಾಗೂ ಇರುತ್ತೆ ಮತ್ತು ಶುಚಿಯಾಗೂ ಇರುತ್ತೆ ನಾನು ಈ ರೆಸಿಪಿಯಲ್ಲಿ ಗುಲಾಬ್ ಜಾಮೂನ್ನ ಸುಲಭವಾಗಿ ಯಾವ ರೀತಿ ಮನೇಲೇ ನಾವು ಮಾಡ್ಕೊಬೋದು ಅಂತ ಇದ್ದೀನಿ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಮೊದಲು ಸಕ್ಕರೆ ಪಾಕ ಮಾಡ್ಕೊಳೋದಕ್ಕೆ ನಾನು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆಗೆ ಒಂದು ಲೀಟರು ನೀರು ಸೇರಿಸ್ತಾ ಇದ್ದೀನಿ ಒಂದು ಲೀಟರ್ ನೀರಿನ ಅಳತೆಗೆ ಅರ್ಧ ಕೆ ಜಿ ಸಕ್ಕರೆ ಹಾಕೊತಾ ಇದ್ದೀನಿ ಸ್ಟೌವ್ನ ಮಧ್ಯಮ ಉರಿಲಿ ಇಟ್ಬಿಟ್ಟು ಒಂದು ಹದಿನೈದು ನಿಮಿಷ ನಾವು ಕುದಿಸ್ಕೊಬೇಕು ಸಕ್ಕರೆ ಪಾಕ ಮಾಡೋದಕ್ಕೆ ಇಟ್ಟಿದ್ದೀವಲ್ಲ ಆ ನೀರಿಗೆ ಕೇಸರಿ ದಳನ ಒಂದು ಹತ್ತರಿಂದ ಹದಿನೈದು ಹಾಕೊತಾ ಇದ್ದೀನಿ ಈ ಸಮಯದಲ್ಲೇ ಕೇಸರಿ ದಳ ಹಾಕೋದ್ರಿಂದ ಚೆನ್ನಾಗಿ ಕಲರ್ ಬಿಟ್ಕೊಳ್ಳುತ್ತೆ ಸಕ್ಕರೆ ಪಾಕ ಹಾಕ್ತಾ ಇರಲಿ ಅಷ್ಟರೊಳಗಡೆ ಜಾಮೂನ್ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ನಾನು ಜಾಮೂನ್ ಮಾಡೋದಕ್ಕೆ ಎಮ್ ಟಿ ಆರ್ ಜಾಮೂನ್ ಪಾಕೆಟ್ ತೊಗೊಂಡಿದ್ದೀನಿ ಇದು ಇನ್ನೂರು ಗ್ರಾಮ್ ಇದೆ ಬೈ ಒನ್ ಗೆಟ್ ಒನ್ ಇದೆ ಹಾಗಾಗಿ ಎರಡು ಪಾಕೆಟ್ ತೊಗೊಂಡಿದ್ದೀನಿ ನಾನು ತಗೊಂಡಿರೋ ಎರಡು ಪಾಕೆಟ್ ಜಾಮೂನ್ ಪಾಕೆಟ್ನ ಕಟ್ ಮಾಡ್ಕೊತಾ ಇದ್ದೀನಿ ಎರಡು ಪಾಕೆಟು ಸೇರಿಸ್ಬಿಟ್ಟು ನಾನು ಜಾಮೂನ್ ಮಾಡ್ತಾ ಇದ್ದೀನಿ ಇವತ್ತು ಎರಡು ಪಾಕೆಟನ್ನು ಕಟ್ ಮಾಡಿಬಿಟ್ಟು ನಾನು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ನೋಡಿ ನಾನು ಯಾವ ರೀತಿ ಜಾಮೂನ್ ಪಾಕೆಟ್ ಕಟ್ ಮಾಡಿದೆ ಅಂತ ನೀವು ನೋಡ್ತಾ ಇರ್ಬೋದು ನಾವು ಸಾಮಾನ್ಯವಾಗಿ ಯಾವುದೇ ಪದಾರ್ಥನ ತೊಗೊಂಬಂದರೆ ಅದು ಆದಷ್ಟು ಪ್ಲಾಸ್ಟಿಕಲ್ಲೇ ಇರುತ್ತೆ ಹಾಗಾಗಿ ನಾವು ಅರ್ಧ ಮಾತ್ರ ಈ ರೀತಿ ಕಟ್ ಮಾಡ್ಕೊಬೇಕು ಇನ್ನು ಉಳಿದ ಭಾಗ ಅದೇ ಪ್ಲಾಸ್ಟಿಕ್ ಕವರಲ್ಲಿದ್ದರೆ ನಾವು ಪ್ಲಾಸ್ಟಿಕ್ನ ಕಟ್ ಮಾಡಿರ್ತೀವಲ್ಲ ಆ ಸಣ್ಣ ಭಾಗ ಕಟ್ ಆಗಿರೋದಿಲ್ಲ ಹಾಗಾಗಿ ಅದಾಗೆ ಅದೇ ಕವರಲ್ಲಿ ಉಳ್ಕೊಂಡಿರುತ್ತೆ ನಾವು ಪ್ಲಾಸ್ಟಿಕ್ ಕವರ್ನ ಕಟ್ ಮಾಡಬೇಕಾದ್ರೆ ಸಣ್ಣ ಭಾಗನ ಪೂರ್ತಿಯಾಗಿ ಕಟ್ ಮಾಡಿಬಿಟ್ರೆ ಆ ಸಣ್ಣ ಭಾಗ ಪುನರ್ ಬಳಕೆ ಆಗೋದಿಲ್ಲ ನಾವು ಹಾಲು ಕಟ್ ಮಾಡಬೇಕಾದ್ರೆ ಹಾಲಿನ ಕವರೇ ಆಗಲಿ ಎಣ್ಣೆ ಕಟ್ ಮಾಡಬೇಕಾದ್ರೆ ಎಣ್ಣೆ ಕವರೇ ಆಗಲಿ ಪೂರ್ತಿಯಾಗಿ ಕಟ್ ಮಾಡಬಾರ್ದು ಒಂದು ಸ್ವಲ್ಪನೇ ಕಟ್ ಮಾಡಿಬಿಟ್ಟು ಕವರಲ್ಲಿರೋ ಪದಾರ್ಥನ ನಾವು ಉಪಯೋಗ ಮಾಡ್ಕೊಬೇಕು ಪೂರ್ತಿಯಾಗಿ ಕಟ್ ಮಾಡಿಬಿಟ್ರೆ ನಾವು ಸರಿಯಾಗಿ ಬಳಕೆ ಮಾಡ್ಕೊಳೋದಿಲ್ಲ ಅದು ಭೂಮಿಗೆ ಸೇರುತ್ತೆ ನಾವು ಬಿಸಾಡಿದಂಥ ಪ್ಲ್ಯಾಸ್ಟಿಕ್ಕು ಎಷ್ಟೇ ವರ್ಷ ಆದರೂ ಕೊಳೆಯೋದು ಇಲ್ಲ ಉಳಿಯೋದು ಇಲ್ಲ ಹಾಗಾಗಿ ನಾವು ಪ್ಲ್ಯಾಸ್ಟಿಕ್ನ ಉಪಯೋಗ ಮಾಡಬೇಕಾದ್ರೆ ಗಮನವಿಟ್ಟು ನಾವು ಉಪಯೋಗ ಮಾಡ್ಕೊಬೇಕು ನಾನ್ನೂರು ಗ್ರಾಮು ಜಾಮೂನ್ ಹಿಟ್ಟು ತೊಗೊಂಡಿದ್ದೀನಿ ಜಾಮೂನ್ ಹಿಟ್ಟು ಕಲಿಸೋದಕ್ಕೆ ನಾನು ಹಾಲನ್ನು ಬಳಕೆ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಬೇಕು ಒಂದೇ ಸಲ ನಾವು ಹಾಲು ಹಾಕ್ಬಿಟ್ಟು ಹಿಟ್ಟನ್ನು ಕಲ್ಸಕ್ಕೆ ತೆಳ್ಳಗಾಗ್ಬಿಡುತ್ತೆ ಜಾಮೂನ್ ಹಿಟ್ಟು ಕಲಸೋದಕ್ಕೆ ಜಾಸ್ತಿ ಹಾಲಿನ ಅವಶ್ಯಕತೆ ಇರೋದಿಲ್ಲ ನಾನ್ನೂರು ಗ್ರಾಮ್ ಜಾಮೂನ್ ಹಿಟ್ಟು ಕಲಿಸೋದಕ್ಕೆ ನಾನು ಐವತ್ತು ಗ್ರಾಮ್ ಹಾಲು ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಈ ರೀತಿ ಕಲಸ್ಕೊಬೇಕು ಹಾಲು ಬೇಕಾದರೂ ಉಪಯೋಗ ಮಾಡಿಬಿಟ್ಟು ಜಾಮೂನ್ ಹಿಟ್ಟನ್ನ ಕಲಿಸ್ಕೊಬೋದು ಇಲ್ಲಾಂದರೆ ನೀರಲ್ಲೂ ಸಹ ಕಲಸ್ಕೊಬೋದು ನಾನು ಒಂದು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಬಿಟ್ಟು ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ನಾವು ನೋಡಿಕೊಂಡು ನೋಡಿಕೊಂಡು ಹಾಲು ಹಾಕ್ಕೊಂಡು ಕಲಿಸ್ಕೊಬೇಕು ಗೋಧಿ ಹಿಟ್ಟಿಗಿಂತ ಒಂದು ಸ್ವಲ್ಪ ತೆಳುವಾಗಿರಬೇಕು ನಾವು ಜಾಮೂನ್ ಮಾಡೋ ಹಿಟ್ಟು ನಾನು ಹಿಟ್ಟು ಕಲಿಸೋದಕ್ಕೆ ಐವತ್ತು ಗ್ರಾಮ್ ಹಾಲು ತೊಗೊಂಡಿದ್ದೆ ತಗೊಂಡಿರೋ ಹಾಲೆಲ್ಲ ಖಾಲಿಯಾಗಿದೆ ಗೋಧಿ ಹಿಟ್ಟಿಗಿಂತ ಒಂದು ಸ್ವಲ್ಪ ತೆಳುವಾಗಿರಬೇಕು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೊಬೇಕಾಗುತ್ತೆ ಜಾಮೂನ್ ಮಾಡೋದಕ್ಕೆ ಒಂದು ಅರ್ಧ ಗಂಟೆ ಆದರೆ ಸಾಕು ಅರ್ಧ ಗಂಟೆ ಒಳಗಡೆ ನಾವು ಜಾಮೂನ ರೆಡಿ ಮಾಡ್ಕೊಬೋದು ನೋಡಿ ಈ ರೀತಿ ಕಲ್ಸ್ಕೊಬೇಕಾಗುತ್ತೆ ಹಿಟ್ಟನ್ನು ಕಲಸಿರೋ ಹಿಟ್ಟನ್ನ ಒಂದು ಹತ್ತು ನಿಮಿಷ ನಾನು ಮುಚ್ಚಲ ಮುಚ್ಚಿಬಿಟ್ಟು ಬಿಡ್ತಾ ಇದ್ದೀನಿ ನೋಡಿ ಒಂದು ಬಾಣಲಿ ತೊಗೊಬೇಕು ನಾನು ಈ ರೀತಿ ಬಾಣಲಿ ತೊಗೊಂಡಿದ್ದೀನಿ ಆದಷ್ಟು ಅಗಲ ಇರೋ ಬಾಣಲಿ ತೊಗೊಬಾರ್ದು ಒಂದು ಸ್ವಲ್ಪ ಗುಂಡಾಗಿರೋ ಬಾಣಲಿ ತೊಗೊಬೇಕಾಗುತ್ತೆ ನಾವು ಗುಂಡ್ಗಿರೋ ಬಾಣಲಿ ತಗೊಳ್ಳೋದ್ರಿಂದ ನಾವು ಹಾಕಿರೋ ಎಣ್ಣೆ ಒಂದು ಸ್ವಲ್ಪ ಮೇಲುಗಡೆ ಬರುತ್ತೆ ಹಾಗಾಗಿ ನಾವು ಕರಿಯೋದಕ್ಕೆ ಕರಿಯೋದಿಕ್ಕಾಗ್ತೀವಲ್ಲ ಆ ಜಾಮೂನು ನೀಟಾಗಿ ಮುಳುಗುತ್ತೆ ಎಣ್ಣೆಗೆ ಹಾಕಿರೋ ಜಾಮೂನು ಉಂಡೆಗಳು ಒಡ್ಕೊಳೋದಿಲ್ಲ ಹಾಗಾಗಿ ಗುಂಡಾಗಿರೋ ಬಾಣಲಿ ತಗೊಂಡ್ರೆ ಒಳ್ಳೆಯದು ಎಣ್ಣೆ ಕಾಯ್ತಾ ಇರಲಿ ಅಷ್ಟರೊಳಗಡೆ ನಾವು ಉಂಡೆಗಳ್ನ ಮಾಡ್ಕೊಳ್ಳೋಣ ಜಾಮೂನ್ ಹಿಟ್ಟಿನಿಂದ ಸಣ್ಣ ಸಣ್ಣ ಉಂಡೆಗಳನ್ನ ಈ ರೀತಿ ಮಾಡ್ಕೊಬೇಕು ನಾವು ಉಂಡೆಗಳು ಮಾಡಬೇಕಾದ್ರೆ ತುಂಬ ಗಟ್ಟಿಯಾಗಿ ಅದುಂಬಾರ್ದು ನೋಡಿ ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೊಬೇಕು ಒಂದು ಗೋಲಿ ಗಾತ್ರದ ಉಂಡೆಗಳ್ನ ನಾನು ಇದ್ದೀನಿ ಎಣ್ಣೆ ಕಾಯ್ತಾ ಇದೆಯಲ್ಲ ಅದು ಕಾದಿದೆಯನ್ನೋ ನೋಡೋಣ ಬನ್ನಿ ಒಂದು ಸ್ವಲ್ಪ ಸಣ್ಣ ಉಂಡೆನ ನಾನು ಹಾಕ್ಕೊತಾ ಇದ್ದೀನಿ ಅದು ನಿಧಾನವಾಗಿ ಮೇಲೆ ಬರಬೇಕು ಕಾದಿದೆ ಎಣ್ಣೆ ನಾನು ಮಾಡ್ಕೊಂಡಿರೋ ಸಣ್ಣ ಸಣ್ಣ ಉಂಡೆಗಳಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಮೇಲ್ಭಾಗಕ್ಕೆ ಹಚ್ಕೊತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಒಳ್ಳೆ ರುಚಿಯಾಗಿರುತ್ತೆ ಹಾಗಾಗಿ ಉಂಡೆಗಳ ಮೇಲ್ಭಾಗಕ್ಕೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡಿದ್ದೀನಿ ನಾನು ಮಾಡ್ಕೊಂಡಿರೋ ಉಂಡೆಗಳನ್ನ ಒಂದೊಂದೇ ಎಣ್ಣೆಗೆ ಬಿಡ್ತಾಯಿದ್ದೀನಿ ಆದಷ್ಟು ಉರಿ ಮಧ್ಯಮ ಉರಿಲೇ ನಾವು ಬೇಯಿಸ್ಕೊಬೇಕು ನಾವು ಜಾಸ್ತಿ ಉರಿ ಇಟ್ಬಿಟ್ಟು ಬೇಯಿಸೋದ್ರಿಂದ ಮೇಲ್ಭಾಗ ಮಾತ್ರ ಕೆಂಪಾಗಿರುತ್ತೆ ಒಳಭಾಗದಲ್ಲಿ ಇಟ್ಟು ಹಾಗೇ ಇರುತ್ತೆ ಹಾಗಾಗಿ ನಾವು ಮಧ್ಯಮ ಉರಿಲೇ ನಾವು ಜಾಮೂನನ್ನು ಬೇಯಿಸ್ಕೊಬೇಕಾಗುತ್ತೆ ನೋಡಿ ಈ ಕಲರ್ ಬಂದಾಗ ನಾವು ಎಣ್ಣೆಯಿಂದ ಜಾಮೂನ್ನ ತೆಗಿಯೋವಾಗಿಲ್ಲ ಇನ್ನು ಎರಡು ನಿಮಿಷ ಬೇಯೋದಿಕ್ಕೆ ಬಿಡಬೇಕು ಸಕ್ಕರೆ ಪಾಕಕ್ಕೆ ಹಾಕೋದಕ್ಕೆ ಒಂದು ಐದರಿಂದ ಆರು ಏಲಕ್ಕಿನ ಕುಟ್ಕೊತಾ ಇದ್ದೀನಿ ನಾವು ಯಾವುದೇ ಸಿಹಿ ತಿಂಡಿ ಮಾಡಿದ್ರು ಯಾಲಕ್ಕಿ ಹಾಕಿದ್ರೇ ಆ ಸಿಹಿ ತಿಂಡಿಗೆ ಒಂದು ರುಚಿ ಅಂತ ಸಿಗೋದು ನಾವು ಏಲಕ್ಕಿನ ಕುಟ್ಬೇಕಾದ್ರೆ ಇಲ್ಲ ಮಿಕ್ಸಿಗೆ ಹಾಕೊಳ್ಬೇಕಾದ್ರೆ ಒಂದು ಸ್ವಲ್ಪ ಸಕ್ಕರೆ ಹಾಕೋದ್ರಿಂದ ಬೇಗ ನುಣ್ಣಗಾಗುತ್ತೆ ಏಲಕ್ಕಿ ಹಾಗಾಗಿ ಏಲಕ್ಕಿ ಪೌಡ್ರ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಸಕ್ಕರೆ ಹಾಕೊಂಡ್ರೆ ಬೇಗ ನುಣ್ಣುಗಾಗುತ್ತೆ ಈಗ ಕುಟ್ಟಿರೋಂಥ ಏಲಕ್ಕಿನ ನಾನು ಸಕ್ಕರೆ ಪಾಕಕ್ಕೆ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಕಲರ್ ಬರೋವರೆಗೂ ನಾವು ಎಣ್ಣೆಯಲ್ಲಿ ಜಾಮೂನುಂಡೆಗಳನ್ನ ಕರಿಬೇಕು ಈ ಜಾಮೂನ್ ಉಂಡೆಗಳನ್ನ ಬಿಸಿ ಪಾಕಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಸಿ ಪಾಕದಲ್ಲಿ ಪಾಕ ಹೀರ್ಕೊಳ್ಳೋವರೆಗೂ ನಾವು ಉಂಡೆಗಳ್ನ ಬಿಡಬೇಕಾಗುತ್ತೆ ಪಾಕ ಹೀರ್ಕಂಡಾದಮೇಲೆ ಜಾಮೂನ್ ಉಂಡೆಗಳು ದೊಡ್ಡದಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಸುಲಭವಾಗಿ ಯಾವ ರೀತಿ ಮನೆಯಲ್ಲೇ ಗುಲಾಬ್ ಜಾಮೂನ್ ಮಾಡ್ಬೋದು ಅಂತ ಈ ರೆಸಿಪಿಯಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನಿಮ್ಮ ಮನೇಲಿ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೆ ಹೆಚ್ಚು ಹೆಚ್ಚು ಜನರಿಗೆ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಹಿತ ಇಚ್ಛರಿಗಳಿಗೆ ಶೇರ್ ಮಾಡಿ ನೀವಿನ್ನ ಕಲಾ ಟಿ ವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲ್ಗೆ ಬೆಂಬಲ ಕೊಡಿ ಕೊನೆವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು